ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತ ಇದ್ದೀವಿ ಫ್ರೆಂಡ್ಸ್ ನೋಡಿ ನಾವು ಮನೇಲಿ ವೀಡಿಯೋ ಮಾಡ್ತಾಯಿದ್ವಿ ಹೊರಗಡೆ ಎಲ್ಲ ಹೋಗಿ ವೀಡಿಯೋ ಮಾಡ್ತಾಯಿದ್ವಿ ಈಗ ತುಂಬ ಜನ ನಮ್ಮ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ ಏನು ಕೇಳ್ತಾಯಿದ್ರು ಅಂದರೆ ಸರ್ ಒಂದು ಒಳ್ಳೆ ಪರ್ಫೆಕ್ಟ್ ಲಾಫ್ಟ್ ಅನ್ನೋದು ಹೆಂಗಿರಬೇಕು ಅಂತ ಸ್ವಲ್ಪ ಜನ ಕೇಳ್ತಾಯಿದ್ರು ಆಮೇಲೆ ಛತ್ರಿ ಯಾವ ರೀತಿ ಇರಬೇಕು ಅಂತ ಸ್ವಲ್ಪ ಜನ ಕೇಳ್ತಾಯಿದ್ರು ಆಮೇಲೆ ತುಂಬ ಜನ ಏನು ಕೇಳೋರು ಅಂದರೆ ಸರ್ ನಮ್ಮ ಅಕ್ಕಿಗಳು ಲಾಫ್ಟ್ ಮೇಲೆ ಛತ್ರಿ ಮೇಲೆ ಅಕ್ಕಿಗಳಿರುತ್ತೆ ಅದನ್ನು ಅರ್ಜೆಂಟ್ ಕೆಲ್ಸಕ್ಕೆ ಹೋಗ್ಬೇಕು ಹೋದರೆ ಮತ್ತೆ ಎದ್ಬಿಡುತ್ತೆ ಸರ್ ಅದನ್ನು ಹಿಡಿಯೋದಕ್ಕೆ ಆಗ್ತಾಯಿಲ್ಲ ಅದಕ್ಕೇನು ಮಾಡಬೇಕು ಅಂತ ತುಂಬ ಜನ ಕೇಳಿದ್ರು ಫ್ರೆಂಡ್ಸ್ ನೋಡಿ ಈಗ ನಮ್ಮ ಕಾಮಾಕ್ಷಿಪಾಳದಲ್ಲಿರೋ ಚೌಡೇಶ್ವರಿ ದವಡಿಗೆ ನಾವು ವಿಡಿಯೋ ಮಾಡಕ್ಕೆ ಬಂದಿದ್ವಿ ಈಗ ಲಾಸ್ಟ್ ಎಪಿಸೋಡ್ ನೀವೆಲ್ಲ ನೋಡಿದ್ರಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟ್ರಿ ಈಗ ಫ್ರೆಂಡ್ಸ್ ನೋಡಿ ಅವರು ಒಂದು ಹೊಸ್ತಾಗಿ ಲಾಫ್ಟ್ ಮಾಡಿದ್ದಾರೆ ನೋಡಿ ನಮಗೂ ಕೂಡ ತುಂಬಾ ಸಂತೋಷ ಆಯಿತು ಅದರ ವಿಶೇಷತೆಗಳು ಏನು ಈಗ ನಾರ್ಮಲ್ ಲಾಫ್ಟ್ಗಿಂತ ಇವ್ರದ್ದು ಏನು ಡಿಫ್ರೆಂಟಾಗಿದೆ ಅನ್ನೋದನ್ನ ಈ ಎಪಿಸೋಡಲ್ಲಿ ತೋರ್ಸಾನೆ ಅಂತ ಅಂದ್ಕೊಂಡ್ವಿ ಈಗ ನೋಡಿ ಫ್ರೆಂಡ್ಸ್ ಈ ಎಪಿಸೋಡ್ ನೋಡಿ ನಿಮ್ಗೆ ಏನಾರು ಇಷ್ಟ ಆಯಿತು ಅಂತ ಹೇಳಿರಿ ಈ ಕಾನ್ಸೆಪ್ಟಲ್ಲಿ ಮಾಡಿಸ್ಕೊಳ್ಳಿ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಪ್ಲಸ್ ಅಕ್ಕಿಗಳು ಕೂಡ ನಿಮಗೆ ಕಳೆದೋಗಲ್ಲ ಆಮೇಲೆ ಹಿಡಿಯೋದಕ್ಕೂ ಕೂಡ ಈಸಿ ಆಗುತ್ತೆ ಹಂಗಾಗಿ ಬನ್ನಿ ಫ್ರೆಂಡ್ಸ್ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಇದು ಲಾಫ್ಟ್ ಸರ್ ಇದೆ ಅಡಿಗೆ ಎಷ್ಟು ಅಡಿ ಸರ್ ಇದು ಸರ್ ಹಿಂಗೆ ಹದಿನೈದು ಅಡಿ ಇದೆ ಹಿಂಗೆ ಹನ್ನೊಂದು ಅಡಿ ಇದೆ ಸರ್ ಫ್ರೆಂಡ್ಸ್ ನೋಡಿ ಹನ್ನೊಂದು ಅಡಿಗೆ ಹದಿನೈದು ಅಡಿ ಲಾಫ್ಟ್ ಮಾಡಿಸ್ಕೊಂಡಿದ್ದಾರೆ ಫ್ರೆಂಡ್ಸ್ ನೋಡಿ ನಾವು ಹೇಳೋದೇನು ಅಂದರೆ ಎಲ್ಲರೂ ಅಷ್ಟೇ ನೋಡಿ ಈ ಥರ ಮಿಸ್ ಮಾಡ್ಕೊಳ್ಳೋದಲ್ದಿರ ಈ ಥರ ನೋಡಿ ರಾಡ್ಗಳು ಕೊಟ್ಕೊಳ್ಳಿ ತುಂಬ ನಿಮಗೆ ಎಲ್ಪ್ ಆಗುತ್ತೆ ತುಂಬ ಗಟ್ಟಿಯಾಗೂ ಇರುತ್ತೆ ಫ್ರೆಂಡ್ಸ್ ನೋಡಿ ಆಮೇಲೆ ಇನ್ನೊಂದೇನು ಅಂದರೆ ಈಗ ಇವ್ರದ್ದು ದೊಡ್ಡ ಬಿಲ್ಡಿಂಗು ಪರವಾಗಿಲ್ಲ ಆದರೆ ಎಲ್ಲರಿಗೂ ನಾವು ಆಗಿ ಸಜೆಷನ್ ಮಾಡೋದೇನು ಅಂದರೆ ಈ ರಾಡ್ಗಳಿದೆಯಲ್ಲ ಇದೊಂದು ಹತ್ತತ್ತು ಇಂಚ್ಗೆ ಒಂದೊಂದು ರಾಡ್ ಕೊಟ್ಕೊಳ್ಳಿ ಆವಾಗ ನಿಮ್ಗೆ ಯಾರೂ ಬೇರೆ ಮನುಷ್ಯರು ಆಗಲ್ಲ ಈ ಇವ್ರದ್ದು ಓನ್ ಬಿಲ್ಡಿಂಗು ಆಮೇಲೆ ಡ್ಯೂಪ್ಲೆಕ್ಸ್ ಬಿಲ್ಡಿಂಗ್ ಇರೋದ್ರಿಂದ ಅಕ್ಕಪಕ್ಕ ಯಾವುದೂ ದೊಡ್ಡ ಬಿಲ್ಡಿಂಗ್ ಇಲ್ಲ ಯಾರೂ ಬರೋಲ್ಲ ಅಂತೇಳಿ ಇವ್ರು ಈ ಥರ ಮಾಡ್ಕೊಂಡಿದ್ದಾರೆ ನೀವು ಹತ್ರ ಹತ್ರ ಮಾಡಿಕೊಂಡ್ರೆ ಒಳ್ಳೇದು ಒಂದು ಹತ್ತತ್ತು ಇಂಚಿಗೆ ಮಾಡ್ಕೊಳ್ಳಿ ನೋಡಿ ಇದೊಂದು ಪರ್ಫೆಕ್ಟ್ ಲಾಫ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ ಇವ್ರದ್ರಲ್ಲಿ ಈ ಲಾಫ್ಟ್ ಮೇಲೆ ಇನ್ನೊಂದು ಚಿಕ್ಕ ಲಾಫ್ಟ್ ಮಾಡಿದ್ದಾರೆ ಆ ಲಾಫ್ಟಿಂದ ಛತ್ರಿ ಲಾಫ್ಟ್ ಒಳಗಡೆಗೆ ಬರುತ್ತೆ ಪ್ಲಸ್ ಬೇಕು ಅಂದ್ರೆ ಅದು ವೀಲ್ ತಿರುಗ್ಸಿದ್ರೆ ಮೇಲಕ್ಕೆ ಹೋಗುತ್ತೆ ಅದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ಹನ್ನೊಂದು ಅಡಿಗೆ ಹದಿನೈದು ಅಡಿ ಲಾಫ್ಟ್ ಏನು ಹೇಳಿದ್ವಿ ಅದ್ರ ಮೇಲೆ ಇನ್ನೊಂದು ಚಿಕ್ಕ ಲಾಫ್ಟ್ ತರ ಮಾಡ್ಕೊಂಡಿದ್ದಾರೆ ಇದೇ ಸ್ಟಿಗೆ ಇದೆ ಸರ್ ಇದು ಸರ್ ಇದು ಹಾಂ ಫ್ರೆಂಡ್ಸ್ ನೋಡಿ ಇದೊಂದು ಆರಡಿ ಲಾಫ್ಟ್ ಮಾಡ್ಕೊಂಡಿದ್ದಾರೆ ಕೆಳಗಡೆ ಒಂದು ಲಾಫ್ಟು ಪ್ಲಸ್ ಮೇಲೆ ಒಂದು ಲಾಫ್ಟು ಫ್ರೆಂಡ್ಸ್ ನೋಡಿ ಇಲ್ಲಿ ನಿಮಗೆ ಛತ್ರಿ ಕಾಣಿಸಲ್ಲ ಇಲ್ಲಿ ಬರೀ ಲಾಫ್ಟ್ ಮಾತ್ರ ಕಾಣಿಸ್ತಾ ಇದೆ ನಿಮಗೆ ಛತ್ರಿ ಕಾಣಿಸ್ತಾ ಇಲ್ಲ ನೋಡಿ ಆ ಛತ್ರಿ ಲಾಫ್ಟ್ ಒಳಗಡೆ ಇದೆ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಲಾಫ್ಟ್ ಒಳಗಡೆ ಛತ್ರಿ ಇದೆ ಇದನ್ನ ನೋಡಿ ಫ್ರೆಂಡ್ಸ್ ಈಗ ಅವರು ಎತ್ತಾರ ನೋಡಿ ಅವಾಗ ಈ ಮೇಲೆ ಒಂದು ಸ್ಲೈಡ್ರು ಮಾಡ್ಕೊಂಡಿದ್ದಾರೆ ಆ ಸ್ಲೈಡ್ರ್ ಆ ಕಡೆ ಹೋಗ್ಬಿಟ್ಟು ಛತ್ರಿ ಮೇಲಕ್ಕೆ ಬರುತ್ತೆ ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನೋಡಿ ಈಗ ಲಾಫ್ಟಲ್ಲಿ ಮೇಲೆ ಬಂದು ಆ ಸ್ಲೈಡ್ರ್ ಆ ಕಡೆಗೆ ಹೋಯ್ತು ಅದು ಅಷ್ಟು ಈಸಿಯಾಗಿ ಏನಕ್ಕೆ ಹೋಯ್ತು ಅಂದರೆ ವೀಲ್ಸ್ ಹಾಕಿದ್ದಾರೆ ಆ ವೀಲ್ಗಳು ಹಾಕಿರೋ ಕಾರಣದಿಂದ ಸಿಂಪಲ್ಲಾಗಿ ಒಂದು ವೈರ್ ಸಿಸ್ಟಮ್ ಮಾಡ್ಕೊಂಡಿದ್ದಾರೆ ಈಗ ಆ ಕಡೆಯಿಂದ ವೈರ್ ಹೇಳಿದಾಗ ಅದು ಆ ಕಡೆಗೆ ಹೋಗುತ್ತೆ ಈ ಕಡೆ ವೈರ್ ಹೇಳಿದಾಗ ಕ್ಲೋಸ್ ಆಗುತ್ತೆ ಅದು ಆಮೇಲೆ ತೋರಿಸ್ತೀನಿ ನಿಮಗೆ ಕೆಳಗಡೆ ಹೋದಾಗ ನೋಡಿ ಫ್ರೆಂಡ್ಸ್ ಇದು ಈ ಥರ ನೋಡಿ ಈ ಥರ ಇದೆ ಈಗ ನೋಡಿ ಅದು ಸ್ಲೈಡ್ರಲ್ಲಿ ಅದು ಓಪನ್ ಆಯಿತು ನೋಡಿ ಕೆಳಗಡೆಯಿಂದ ತಿರುಗಿಸಿದ್ದಾರೆ ನೋಡಿ ಛತ್ರಿ ಆಚೆಗೆ ಬಂತು ಇವಾಗ ನೋಡಿ ಇದು ಇವಾಗ ಈ ಥರ ಸಿಸ್ಟಮಲ್ಲಿ ಇಟ್ಕೊಂಡಿರ್ತಾರೆ ಅವರು ಈಗ ಅಕ್ಕಿಗಳು ಪಟ್ಟಗಳು ಆಡಿಸಿರೋ ಪಟ್ಟಗಳು ಬಂದು ಛತ್ರಿ ಮೇಲೆ ಕೂತಿರುತ್ತಲ್ವ ಈಗ ಅದು ಎದ್ದು ಎದ್ಬಿಡುತ್ತೆ ಅದಕ್ಕೆ ಇವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತೇಳ್ರೆ ಆ ಪಟ್ಟಗಳ್ನ ಸಮೇತ ಛತ್ರಿನೇ ಒಳಗೆ ಬಂದುಬಿಡುತ್ತೆ ಅದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ನೋಡ್ತಾ ಇದ್ದೀರಾ ಈಗ ಪಟ್ಟಗಳು ಅದ್ರ ಮೇಲೆ ಇರುತ್ತೆ ಅದು ಹಂಗೆ ನಿಧಾನಕ್ಕೆ ಕಿಳಿಸ್ಕೊಂಡಾಗ ಏನಾಗುತ್ತೆ ಆ ಛತ್ರಿನೇ ಹಂಗೆ ಒಳಗೆ ಹೋಗ್ಬಿಡುತ್ತೆ ಅಕ್ಕಿ ಬಿಡಬೇಕಾದ್ರೆ ನೋಡಿ ಫ್ರೆಂಡ್ಸ್ ಈ ಥರ ಒಳಿಕೋಗ್ಬಿಡುತ್ತೆ ಅಕ್ಕಿಗಳೆಲ್ಲ ಛತ್ರಿನೂ ಹೋಗುತ್ತೆ ಈಗ ಆ ಸ್ಲೈಡ್ರ್ ಕ್ಲೋಸ್ ಮಾಡ್ತಾರೆ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಈ ಕ್ಲೋಸ್ ಆಗಿದ ತಕ್ಷಣ ಪಟ್ಟಗಳೆಲ್ಲ ಲಾಪ್ಟೋಳಿಗೆ ಬಂದುಬಿಡುತ್ತೆ ಅಲ್ಲಿಂದ ಕೆಳಗಡೆ ಲ್ಯಾಪ್ಟಿಗೆ ಬರುತ್ತೆ ಅದನ್ನು ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ಛತ್ರಿ ಮೇಲೋಗೋದು ಕೆಳಗಡೆ ಬರೋದೆಲ್ಲ ನೋಡಿದ್ರಲ್ಲ ಅದು ನೋಡಿ ಇಲ್ಲಿಂದ ಆಪ್ರೇಟ್ ಮಾಡ್ತಾರೆ ನೋಡಿ ಹಿಂಗೆ ತಿರುಗಿಸಿದ್ರೆ ಅದು ಛತ್ರಿ ಮೇಲಕ್ಕೆ ಹೋಗುತ್ತೆ ಮತ್ತೆ ಅದು ರಿಟರ್ನ್ ತೊಗೊಂಡ್ರೆ ಕೆಳಗೆ ಬರುತ್ತೆ ಇಲ್ಲಿ ಇಟ್ಕೊಂಡಿದ್ದಾರೆ ಇದೊಂದು ಸಿಸ್ಟಮ್ಮು ಫ್ರೆಂಡ್ಸ್ ನೋಡಿ ಇದು ಬಂದು ಕ್ಲೋಸ್ ಆಗಕ್ಕಲ್ವ ಚ ನೀತಿ ಫ್ರೆಂಡ್ಸ್ ನೋಡಿ ಇದು ಹೇಳಿದ್ರೆ ನೋಡಿ ಕ್ಲೋಸ್ ಆಗುತ್ತೆ ನೋಡಿ ಇದು ಹೇಳಿದ್ರೆ ಕ್ಲೋಸ್ ಆಗುತ್ತೆ ನೋಡಿ ಆ ಕಡೆ ಹೇಳಿದ್ರೆ ಓಪನ್ ಆಗುತ್ತೆ ನೋಡಿ ಅದು ವೀಲ್ ಇರೋದ್ರಿಂದ ತುಂಬ ಈಸಿ ಅದು ಎಳೆಯೋದು ನೋಡಿ ಫ್ರೆಂಡ್ಸ್ ಎಲ್ಲ ಲಾಫ್ಟಿಂದನೇ ಅವರು ಆಗಿ ಮಾಡ್ಕೊಂಡಿದ್ದಾರೆ ಆ ಸ್ಲೈಡ್ರುದಾಗಲಿರ್ಬೋದು ಛತ್ರಿ ಮೇಲಕ್ಕೆ ಹೋಗೋದು ಕೆಳಗಡೆ ಬರೋದು ಇರ್ಬೋದು ನೀವು ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಈಗ ಪಟಗಳು ಸಿಗ್ತಾ ಇಲ್ಲಪ್ಪ ನಾವು ಕೆಲ್ಸಕ್ಕೆ ಹೋಗಬೇಕು ಏನು ಮಾಡೋದು ಅಂತಲೂ ಏನಿಲ್ಲ ಆರಾಮಾಗಿ ಛತ್ರಿ ಮೇಲೆ ಕೂತ್ಕೊಳ್ಳುತ್ತೆ ಇದನ್ನು ಎಳೆದಿದ ತಕ್ಷಣ ಛತ್ರಿನೇ ಲಾಫ್ಟೋಳಿಗೆ ಬಂದುಬಿಡುತ್ತೆ ಇದು ಲಾಫ್ಟೇ ಕ್ಲೋಸ್ ಮಾಡ್ಕೊಂಬಿಟ್ಟಾಗ ನಿಮ್ಗೆ ಆರಾಮಾಗಿ ಲ್ಯಾಫ್ಟ್ ಒಳಗಡೆಗೆ ಬರುತ್ತೆ ಪ್ಲಸ್ ನೋಡಿ ಆ ಲ್ಯಾಫ್ಟಿಂದ ಈ ಲ್ಯಾಫ್ಟಿಗೆ ಒಂದು ಆಪ್ಷನ್ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲೂ ಅಷ್ಟೇ ವೀಲ್ ಹಾಕಿದ್ದಾರೆ ನೋಡಿ ಇಲ್ಲೊಂದು ಚಿಕ್ಕದು ಸ್ಲೈಡ್ರ್ ಮಾಡ್ಕೊಂಡಿದ್ದಾರೆ ಅವರು ಕರೆದಿದ ತಕ್ಷಣ ಈಗ ಊಟ ಟೈಮಲ್ಲೆಲ್ಲ ಕರೆದಿದ ತಕ್ಷಣ ಆ ಲ್ಯಾಫ್ಟಿಂದ ನೋಡಿ ಈ ಜಾಗದಿಂದ ಇಲ್ಲಿ ಸ್ಟೆಪ್ಸ್ ಹಾಕಿದ್ದಾರೆ ಏಣಿ ಥರ ನೋಡಿ ಅಲ್ಲಿಂದ ನಡ್ಕೊಂಡು ಇದ್ರೊಳಗೆ ಬಂದುಬಿಡುತ್ತೆ ಬಂದಿಲ್ಲ ಅಂದ್ರೂ ಸ್ಟಾರ್ಟಿಂಗ್ ಒಂದು ಎರಡು ಮೂರು ದಿವಸ ಕಡ್ಡಿಯಲ್ಲಿ ಓಡಿಸಿದ್ರೆ ಅವು ಗೊತ್ತಾಗುತ್ತೆ ಈ ಥರ ದಾರಿ ಇದೆ ಈ ಕಡೆಯಿಂದ ಅಂತ ಅಲ್ಲಿಂದ ಬರುತ್ತೆ ನೋಡಿ ಛತ್ರಿಯಿಂದ ಈ ಲಾಫ್ಟು ಈ ಲಾಫ್ಟಿಂದ ಈ ಲ್ಯಾಫ್ಟ್ ಒಳಗೆ ಬರುತ್ತೆ ಇನ್ನು ಮಾಮೂಲಿ ಇಲ್ಲಿಂದ ಅವರು ಮಾಮೂಲಿ ಊಟ ಹಾಕೋಕ್ಕೆಲ್ಲ ಒಳಗಡೆ ರೂಮ್ ಇದೆ ಅಲ್ಲಿಗೆ ಹೋಗ್ತಾರೆ ಹಾಗಾಗಿ ಫ್ರೆಂಡ್ಸ್ ಈಗ ನಾನು ಹೇಳೋದೇನು ಅಂದರೆ ಈಗ ಒಂದು ಲಾಫ್ಟ್ ಅಂತ ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡಾಗ ನಿಮ್ಗೆ ಈಸಿ ಆಗುತ್ತೆ ಅಕ್ಕಿ ಶೋಕಿ ಮಾಡೋಕ್ಕೂ ಕೂಡ ನಿಮಗೆ ತುಂಬ ಈಸಿ ಆಗುತ್ತೆ ಇಲ್ಲ ಅಂದರೆ ಅಕ್ಕಿಗಳು ನೆಡಿಯೋದಕ್ಕೆ ಎಲ್ಲ ತುಂಬಾ ಕಷ್ಟ ಆಗುತ್ತೆ ನೋಡಿ ಇದು ದಾವಡಿ ರೂಮ್ ಇದು ಇದು ಒಂದು ಪರ್ಫೆಕ್ಟು ಲಾಫ್ಟಿಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು ಲಾಫ್ಟ್ ಆಗಿರ್ಬೋದು ರೂಮ್ ಆಗಿರ್ಬೋದು ಈ ಥರ ನೀವು ಒಂದು ಸಿಸ್ಟಮೆಟಿಕ್ಕಾಗಿ ಮಾಡ್ಕೊಂಡಾಗ ನಿಮಗೂ ಕೂಡ ಅಕ್ಕಿಗಳು ಆಡಿಸೋದಕ್ಕೇನು ಈಸಿ ಆಗುತ್ತೆ ಪ್ಲಸ್ ಕಳ್ದೋಗೋದು ಕಮ್ಮಿ ಆಗುತ್ತೆ ಈ ಥರ ಲಾಫ್ಟ್ ಇದ್ದರೆ ಹಂಗಾಗಿ ನೀವು ಕೂಡ ಆದಷ್ಟು ನಿಮಗೆ ಶಕ್ತಿ ಇರೋರು ಇಲ್ಲ ಸರ್ ನಮ್ಮ ಹತ್ರ ಶಕ್ತಿ ಇದೆ ನಮ್ಮ ಹತ್ರ ದುಡ್ಡಿದೆ ನಾವು ಮಾಡ್ಕೊತೀವಿ ಅಂತ ಹೇಳಿದ್ರೆ ಈ ಥರ ಒಂದು ಪರ್ಫೆಕ್ಟ್ ಲಾಫ್ಟು ಒಂದು ರೂಮ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕೂಡ ಅಷ್ಟೇ ನೋಡಿ ತುಂಬ ಹೆವಿ ಗೇಜ್ ಹಾಕಿದ್ದಾರೆ ಮೇಲೆಲ್ಲ ನಡೆದ್ರೂ ಏನೋ ಅದು ಬೆಂಡಾಗಬಾರ್ದು ಅಂತ ಹೇಳೋ ಕಾರಣಕ್ಕೆ ನೋಡಿ ಇದು ಕೂಡ ಮಾಡಿದ್ದಾರೆ ಫ್ರೆಂಡ್ಸ್ ಆಮೇಲೆ ಇನ್ನೊಂದೇನು ಅಂದರೆ ನಾವು ಹೇಳೋದು ಈಗ ನೋಡಿ ಇದು ಇಲ್ಲಿ ಫುಲ್ಲು ಇವರು ನೆಲದ ಮೇಲೆ ಇಟ್ಟಿದ್ದಾರಲ್ವ ಇದನ್ನ ಇದು ಆ ಥರ ಇಡೋ ಬದಲು ನಾವೇಳೋದೇನು ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಅಡಿನಾದ್ರೂ ಅರ್ಧ ಅಡಿ ಇಲ್ಲ ಒಂದು ಮುಕ್ಕಾಲು ಅಡಿ ಒಂದು ಕಾಂಪೌಂಡ್ ಕಟ್ಕೊಂಬಿಡಿ ಕಟ್ಕೊಂಡ್ಬಿಡಿ ಕಟ್ಕೊಂಡು ಅದ್ರ ಮೇಲೆ ನೀವು ಇದನ್ನ ಕುಂಡ್ರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಬ್ಬನ ಕೂಡ ಮಳೆಗೂ ನೆನೆಯಲ್ಲ ಯಾಕಂದರೆ ಕೆಳಗಡೆ ಅದು ಇಟ್ಕೆಗಳು ಇರೋದ್ರಿಂದ ಹಂಗಾಗಿ ಹೇಳೋದೇನು ಅಂದರೆ ಈ ಥರನೂ ಮಾಡ್ಕೋಬೋದು ಇಲ್ಲ ಅಂದರೆ ಈ ಕಡೆ ಒಂದು ಅರ್ಧ ಅಡಿ ಮಾಡಿಬಿಟ್ಟು ಅದ್ರ ಮೇಲೆ ಇದು ಲಾಫ್ಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಅಂತ ನಮ್ಮ ಒಂದು ಸಜೆಷನ್ನು ಫ್ರೆಂಡ್ಸ್ ನಿಮಗೆ ಫ್ರೆಂಡ್ಸ್ ನೋಡಿ ಇವ್ರ ದಾಡಿಲಿ ಸೆಟ್ಟಿಂಗ್ ಜೊತೆಗಳು ಅಂದರೆ ಪಟಗಳು ಆಡ್ತಾ ಇದೆಯಲ್ಲ ಅದು ಸೆಟ್ಟಿಂಗ್ ಜೊತೆಗಳಲ್ಲಿ ಇದೊಂದು ಜೊತೆ ಅಂತ ಹೇಳಿದ್ರು ಸರಿ ಈ ಅಕ್ಕಿ ಬಗ್ಗೆ ಹೇಳಿ ಸರ್ ಸರ್ ಇದು ಬಂದು ಗೇರ್ವಾ ಇದು ಇವಾಗ ಧೂಮ ಥರ ತಿರುಗ್ತಿದೆ ಓಕೆ ಇದಕ್ಕೆ ಮತ್ತೆ ನಮ್ಮ ಮಕ್ಷಿ ಇಲ್ಲಿ ಮಕ್ಷಿ ಹಣ್ಣಲ್ಲಿ ಅಕ್ಕಿ ಆಡ್ತಿದೆ ಇದರಲ್ಲಿ ಒಂದು ಸಬ್ಜಾ ಪಟ ತೋರಿಸ್ರಲ್ಲ ಫಸ್ಟು ಹೌದು ಆ ಸಬ್ಜಾ ಪಟ ಬಂದು ಇದೆರಡು ಜೊತೆಗೆ ಬಂದಿರೋದು ಓಕೆ ಈ ಜೊತೆಯಲ್ಲಿ ಏನ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಅವರ್ ಮೇಲೆ ಟೈಮಿಂಗ್ ಇದೆ ಓಕೆ ಇವಾಗ ಬಿಡ್ತಾ ಇದ್ವಿ ಒಂದು ಹೋದ್ ವರ್ಷ ಬಿಟ್ಟಿದ್ರಿ ಮಳೆಯಲ್ಲಿ ಒಂದು ಚಾನ್ಸ್ ತಗೊಂಡ್ರಿ ಅದು ಓಕೆ ಅದಾದ್ಮೇಲೆ ಒಂದು ಹತ್ತು ಅವರ್ ಗಂಟಾ ಟೈಮ್ ಬಂತು ವರ್ಷ ಬಿಡಬೇಕು ಸರ್ ಅದು ಓಕೆ ಓಕೆ ನೋಡಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿದೆ ನೋಡಿ ಬಿಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಅದಕ್ಕೆ ಸೆಟ್ಟಿಂಗ್ ಪೇರು ಎಣ್ಣಿದು ಮಕ್ಷಿ ಎಣ್ಣಿದು ನೋಡಿ ಅದೊಂದು ಚೂರು ಹೆವಿ ಪ್ಯಾಟ್ರನ್ ಇದೆ ಇದು ಲೋ ಪ್ಯಾಟ್ರನ್ ಮಾಡಿದ್ದಾರೆ ನೋಡಿ ಇದು ಹೆಣ್ಣಿದು ನೋಡಿ ಇದೊಂದ್ ಜೊತೆ ಇದು ಸರ್ ಇದರಲ್ಲಿ ಇದ್ರಲ್ಲಿ ಎಲ್ಲ ಹೆಂಗ್ ಬರ್ತಾ ಇದೆ ಸರ್ ಸರ್ ಒಂದು ಆರು ಏಳು ಬಾಜಿ ಜಾಸ್ತಿ ಜಾಸ್ತಿ ಬಣ್ಣಗಳು ಹಾ ಮೋಸ್ಟ್ಲಿ ಮಕ್ಷಿ ಕಡೆ ಸಬ್ಜೆ ಬ್ಯಾಗ್ರೌಂಡ್ ಇರೋಂಗೈತೆ ಅನ್ಸುತ್ತೆ ನಮ್ಮ ಅಮ್ಮ ಬಂದಿ ಗೇರ್ವಾ ನಮ್ದು ಹಾಳೆ ಗೇರ್ವಾ ಅಮ್ಮ ಓಕೆ ಈ ಸತಿ ಮಾಡ್ಸಿದೀನಿ ಗೇರ್ವಾ ಪಟಗಳು ಬಂದಿದೆ ಹ್ಮ್ 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 ಫ್ರೆಂಡ್ಸ್ ನೋಡಿ ಇವ್ರ ಹತ್ರ ಸೆಟ್ಟಿಂಗ್ ಜೊತೆಗಳಲ್ಲಿ ನೋಡಿ ಇದೊಂದು ಜೊತೆ ಇದು ನೋಡಿ ಇದು ತಾಮ್ರಲ್ ಗಂಡಿದು ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ನೀವು ಕಣ್ಣು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಇಲ್ಲಿ ಇದ್ದೀನಿ ನೋಡಿ ತಾಮ್ರಾಲ ಗಂಡಿದು ಫ್ರೆಂಡ್ಸ್ ನೋಡಿ ಈ ತಾಮ್ರಲ್ ಗಂಡಿಗೆ ನೋಡಿ ಈ ಹೆಣ್ಣು ಇದಕ್ಕೂ ಅದಕ್ಕೂ ಸೆಟ್ಟಿಂಗ್ ಪೇರ್ ಅಂತ ಹೇಳಿದ್ರು ನೋಡಿ ಇದು ಹೆಣ್ಣಿದು ಸರ್ ಈ ಜೊತೆಯಲ್ಲಿ ಏನು ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ ಸರ್ ಒಂದು ಎಂಟು ಒಂಬತ್ತು ಅವರ್ ಆಡಿದೆ ಸರ್ ಪಟಾಗಳೆಲ್ಲ ಓಕೆ ಇದರಲ್ಲಿ ಬಾಜಿ ಲೈನ್ ಎಲ್ಲ ಹೆಂಗೆ ಬರ್ತಾ ಇದೆ ಸರ್ ಮಾಮೂಲಿ ಸರ್ ಒಂದು ಏಳೆಂಟು ಅಷ್ಟೇ ನಾರ್ಮಲ್ ಫ್ರೆಂಡ್ಸ್ ನೋಡಿ ಇದೊಂದು ಸೆಟ್ಟಿಂಗ್ ಪೇರ್ ಇದು ಒಂದು ಹೆಂಗ್ ಪಟ್ಟ ಒಂದಿದೆ ಅದು ಇದೆ ಫ್ರೆಂಡ್ಸ್ ನೋಡಿ ಇವ್ರ ಹತ್ರ ಸೆಟ್ಟಿಂಗ್ ಪೇರ್ಗಳಲ್ಲಿ ನೋಡಿ ಇದು ಇನ್ನೊಂದು ಜೊತೆ ಇದು ನೋಡಿ ಇದು ರೇಕ್ದಾರ್ ಗಂಡಿದು ನೋಡಿ ಬಣ್ಣ ಎಲ್ಲ ತುಂಬಾ ಒಳ್ಳೆ ಬಣ್ಣ ಹಳೆ ಬಣ್ಣ ಕಪ್ ರೇಕ್ದಾರ್ ಇಲ್ಲಿ ಬಿಡ್ತೀನಿ ನೋಡಿ ಈ ರೇಗಾರ್ಗೆ ನೋಡಿ ತಿರಾವಲ್ಲು ಜೊತೆ ಇದು ಫ್ರೆಂಡ್ಸ್ ನೋಡಿ ಇವ್ರ ಹತ್ರ ಒಂದು ಸಬ್ಜಾ ತಿರಾವಲ್ ಆಡ್ತಾ ಇದೆಯಲ್ಲ ತುಂಬನೇ ಒಳ್ಳೆ ಹೆಸರು ಮಾಡಿಕೊಟ್ಟಿದೆ ಹನ್ನೆರಡು ಅವ್ರನ್ನೆರಡು ಊರ ಅವರಲ್ಲಿ ಆಡಿದೆ ಅಂತ ಹೇಳಿದ್ವಲ್ಲ ಅಕ್ಕ ಅಂತೆ ಫ್ರೆಂಡ್ಸ್ ಅಂದ್ರೆ ಅದಕ್ಕಿಂತ ಮುಂಚೆ ಹುಟ್ಟಿರೋದ ಸರ್ ಇದು ನೋಡಿ ಈ ಹೆಣ್ಣು ಮಾಡಿದ್ದಾರೆ ಯಾರ ಎಕ್ದರ್ ಗಂಟಿಗೆ ಫ್ರೆಂಡ್ಸ್ ಇದೊಂದು ಸೆಟ್ಟಿಂಗ್ ಪೇರ್ ಇದು ಫ್ರೆಂಡ್ಸ್ ನೋಡಿ ಇದೊಂದು ಗಂಡಿದು ನೋಡಿ ಇದೊಂದು ಗಂಡಿದು ತಿರಾವಲ್ ಇದು ನೋಡಿ ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಆ ತಿರಾವಲ್ಗೆ ನೋಡಿ ಇದು ತಿರವಲ್ ಜೊತೆ ಮಾಡಿದ್ದಾರೆ ಇದು ನೋಡಿ ಇದು ಹೆಣ್ಣಿದು ಫ್ರೆಂಡ್ಸ್ ನೋಡಿ ಇವ್ರ ಹತ್ರ ಸೆಟ್ಟಿಂಗ್ ಜೊತೆಗಳಲ್ಲಿ ನೋಡಿ ಇದೊಂದು ಜೊತೆ ಇದು ನೋಡಿ ಇದು ಚೀನಿ ಗಂಡಿದು ನೋಡಿ ಇದೊಂದು ಚೀನಿ ಗಂಡಿದು ಫ್ರೆಂಡ್ಸ್ ನೋಡಿ ಆ ಚೀನಿ ಗಂಡಿಗೆ ನೋಡಿ ಇದೊಂದು ತಾರ ಹಾಕಿದ್ದಾರೆ ಹೆಣ್ಣಿದು ನೋಡಿ ಇದು ತಾರ ಇದು ಫ್ರೆಂಡ್ಸ್ ನೋಡಿ ಇದು ಕಣ್ಣು ಹಂಗಾಗಿ ಜಾಸ್ತಿ ಇದಾಗಿ ಕಾಣಿಸಲ್ಲ ಹಂಗೆ ನೋಡ್ಕೊಳ್ಳಿ ಬ್ಲೂ ಶೇಡ್ ಇದೆ ರಿಂಗ್ಗಳೆಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈಗ ಚೌಡೇಶ್ವರಿ ದಾವಡಿ ನಮ್ಮ ಬಸವಣ್ಣವ್ರ ದಾವಡಿಲಿ ಅವರ ಗುರುಗಳ ಬಗ್ಗೆ ತಿಳ್ಕೊಂಡ್ರಿ ಆಮೇಲೆ ಅವ್ರ ಮನೆಯಲ್ಲಿ ಆಡಿರೋ ಅಕ್ಕಿಗಳ ಬಗ್ಗೆ ತಿಳ್ಕೊಂಡ್ರಿ ಆಮೇಲೆ ಸೆಟ್ಟಿಂಗ್ ಪೇರ್ಸು ಅಂದರೆ ಗಂಡು ಹೆಣ್ಗಳು ದೊಡ್ಡ ಜೊತೆಗಳು ಯಾವುದೋ ಅದನ್ನೆಲ್ಲ ನೋಡಿದ್ರಿ ನಿಮಗೆಲ್ಲ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸರ್ ಈಗ ಆಮೇಲೆ ಈಗ ನಿಮ್ಮ ದಾವಡೀಲಿ ಮೇಯ್ನ್ ಮೇನ್ ಯಾರ್ಯಾರು ಆಮೇಲೆ ನಿಮ್ಮ ಟೀಮ್ ಮೆಂಬರ್ಸು ಯಾರ್ಯಾರು ಈ ದಾವಡಿ ಅನ್ನೋದನ್ನು ನಮ್ಮ ವೀಯರ್ಸು ಸಬ್ಸ್ಕ್ರೈಬರ್ಸ್ಗೆ ಒಂದು ತಿಳಿಸ್ಕೊಡಿ ಸರ್ ಸರ್ ಮೇನು ಅಕ್ಕಿ ನೋಡ್ಕೊಳ್ಳೋದು ನಿತೀನ ಹ್ಞೂ ಓಕೆ ಸರ ಹ್ಞೂ ಎಲ್ಲ ಇದ್ದಾರೆ ಏನನ್ನ ಒಂದು ಇದಕ್ಕೆ ಮತ್ತೆ ಎಲ್ಲದಕ್ಕೂ ಬರ್ತಾರೆ ಮೇಲ್ಕೇನ್ಕ ಇವ್ರಿಗೆ ಸಪೋರ್ಟ್ ಗಿಪೋಟಿಂಗ್ ಎಲ್ಲರೂ ಇದ್ದಾರೆ ಓಕೆ ಚಂದ್ರು ಇದ್ದಾನೆ ಆಮೇಲೆ ಅಂತ ಇದ್ದಾನೆ ಹ್ಞೂ ಆಮೇಲೆ ಪ್ರವೀಣು ಅಂತ ಇದ್ದಾನೆ ಹ್ಞೂ ಗೌಡ ನಮ್ಮ ಮಗ ಓಕೆ ಎಲ್ಲರೂ ಹುಡುಗರಿಗೆ ಏನು ಬೇಕೋ ಸಹಕರಿಸ್ತಾರೆ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಇವ್ರು ಬಂದು ನಮ್ಮ ಬಸವಣ್ಣವ್ರ ಮಗನೇ ಸರ್ ನಿಮ್ಮ ಹೆಸರು ಸರ್ ದೀಕ್ಷೆ ಗೌಡ ದೀಕ್ಷೆ ಗೌಡ ಅಂತೇಳಿ ಇವರು ಕೂಡ ನೋಡಿ ಎಜುಕೇಷನ್ ಇದ್ದಾರೆ ಇವರು ಆದರೂ ಕೂಡ ಟೂರ್ನಮೆಂಟ್ಗಳು ಬಂದಾಗ ಅವರು ಫ್ರೀ ಇರೋ ಟೈಮಲ್ಲಿ ಬಂದು ಈ ದಾವಡಿಗೆ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿ ಟೂರ್ನಮೆಂಟಲ್ಲಿ ಸಕ್ಸಸ್ ಆಗೋಕ್ಕೆ ಕೂಡ ಅವ್ರದ್ದು ಒಂದು ಪಾರ್ಟ್ ಇದೆ ಅಂತ ಹೇಳೋದಕ್ಕೆ ತಪ್ಪಾಗಲ್ಲ ಈಗ ಅವರು ಕೂಡ ಅವ್ರ ಕೈಯಲ್ಲಿ ಆದಷ್ಟು ಎಜುಕೇಷನ್ನ ಓದ್ಕೊಂಡು ಅವರು ಆದಷ್ಟು ಅವರು ಈ ದಾವಡೀಲಿ ಹೆಲ್ಪ್ ಮಾಡ್ತಾ ಇದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ಇದೇ ರೀತಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ಹೆಲ್ಪ್ ಮಾಡ್ತಾ ಇನ್ನೂ ಒಳ್ಳೊಳ್ಳೆ ಟೈಮ್ ಮಾಡೋದಕ್ಕೆ ನಿಮ್ಮ ಸಹಕಾರ ಕೂಡ ಇರಬೇಕು ಅಂತೇಳಿ ನಾವು ನಿಮಗೆ ಆಲ್ ದಿ ಬೆಸ್ಟ್ನ ತಿಳಿಸ್ತೀವಿ ಸರ್ ಸರ್ ಆಮೇಲೆ ಈಗ ಈ ಒಂದು ಎಪಿಸೋಡ್ ಮುಖಾಂತರವಾಗಿ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಗುರಿರಾಗಿರ್ಬೋದು ಯಾರ್ಯಾರನ್ನ ನೆನ್ಸ್ಕೊಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಎಪಿಸೋಡ್ ಮುಖಾಂತರವಾಗಿ ಸರ್ ಈ ಇದರಲ್ಲಿ ನಾನು ಯಾರ ಹತ್ರಕ್ಕೂ ಅಕ್ಕಿ ಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ಸದಾ ಇದಿಲ್ಲ ಮಂಜು ನಮ್ಮ ಭಾಳ ಬೇಕಾಗಿರೋರು ಓಕೆ ಅಂದರೆ ನಮ್ಮ ಮುದಣ್ಣ ಚೌಧರಿ ಮಂಜಣ್ಣವರು ಓಕೆ ಆಮೇಲೆ ಗಿರೀಶ್ ಅಂತ ಗ್ಯಾಸ್ ಏಜೆನ್ಸಿ ಇಟ್ಕೊಂಡು ಗಿರೀಶ್ ಗೌಡ್ರು ಅವರು ಬಿಡ್ತಾ ಇದ್ದಾರೆ ಓಕೆ ಅಲ್ಲಿ ಒಂದು ಎರಡು ಮೂರು ಕಡೆ ಮಾತ್ರ ಅಷ್ಟೇನೆ ಎಲ್ಲ ಇಲ್ಲಿಗೆ ಬರ್ತಾರೆ ಇದನ್ನ ಅಷ್ಟು ಬಿಟ್ಟರೆ ಬೇರೆ ಮತ್ತೆ ಜೊತೆ ಮಾಡಬೇಕಾಗ್ಲಿ ಇನ್ನೊಂದು ಇದು ಮಾಡಬೇಕಾಗಲಿ ಯಾರನ್ನೂ ನಾನು ಕರ್ಸ್ಕೊಳಕಲ್ಲ ಕೃಷ್ಣ ಅಂಕಲ್ ಅಂತ ಒಬ್ರು ಅಂಕಲ್ ಬರ್ತಾರೆ ಅವ್ರು ಚಾಮರಾಜಪೇಟೆಯಲ್ಲಿ ಇದ್ದಿದ್ದು ಅವ್ರು ಮೊದಲು ಸಾಕಿದ್ರಂತಲ್ಲಿ ಇವಾಗ ಇಲ್ಲೇ ವಿಜಯನಗರಲ್ದಾರೆ ಅವರು ಬರ್ತಾ ಇರ್ತಾರೆ ಒಯ್ತಾಯಿರ್ತಾರೆ ಜೊತೆ ಮಾಡಬೇಕಾದಾಗ ಇಂಥದ್ದು ಮಾಡ್ರಿ ಜೊತೆನೇ ಇದು ಅಂತ ಅಂದ್ಬಿಟ್ಟು ಅವರು ನಾವು ಹೇಳ್ತೀವಿ ಇಂಥ ಜೊತೆ ಹಾಕಿರಿ ಈ ಸೀಸನ್ಗೆ ಎರಡು ಜೊತೆ ಮದುವೆ ಮಾಡಿಸ್ಕೊಳ್ರಿ ಓಕೆ ಸಾಕಲ್ಲಿ ಸ್ಟಾಪ್ ಮಾಡಿರಿ ಅಂತ ಅಂತ ಹೇಳ್ತೀವಿ ಓಕೆ ಅಲ್ಲಿ ಏನೇನೋ ಬೇಕು ಅಂದಾಗ ಅದ್ರ ರೆಕ್ಕೆ ಹೊಡೆದು ಮಡಿಕೊಳ್ಳ್ರಿ ಯಾವನ ಎರಡು ಎರಡು ಬಿಟ್ಕೊಳ್ರಿ ಅಂತ ಫ್ರೆಂಡ್ಸ್ ನೋಡಿ ನಮ್ಮ ಬಸವಣ್ಣ ಅವ್ರಿಗೆ ನಮ್ಮ ಮುದ್ದಣ್ಣ ಚೌಟ್ರಿ ಅವರು ತುಂಬಾ ಕ್ಲೋಸ್ ಅಂತ ಹೇಳಿದ್ರು ಆಮೇಲೆ ನಮ್ಮ ಗಿರೀಶ್ ಗೌಡ್ರು ಕ್ಲೋಸ್ ಅಂತ ಹೇಳಿದ್ರು ಈಗ ಸಾರ್ ಹೆಂಗೆ ಅಂದರೆ ಜಾಸ್ತಿ ಎಲ್ಲೂ ಕೂಡ ಹೊರಗಡೆ ಮಿಂಗಲ್ ಆಗೋಲ್ಲ ಈಗ ಅವರು ಕೂಡ ತುಂಬಾ ಹೊರ್ಗಡೆ ಕಾರ್ಯಕ್ರಮಗಳಿರುತ್ತೆ ಕೆಲಸಗಳಿರುತ್ತೆ ಆಮೇಲೆ ಜನಪರ ಕಾರ್ಯಕ್ರಮಗಳು ಅಂತ ಹೇಳಿದೆ ಅದರಲ್ಲಿ ಬಿಝಿಯಾಗಿರ್ತಾರೆ ಸೊ ಅವ್ರಿಗೆ ಲಿಮಿಟೆಡು ಒಂದು ಇಬ್ಬರು ಮೂರು ಜನ ಸ್ನೇಹಿತರು ಇದ್ದಾರೆ ಅವ್ರ ಜೊತೆ ಮಾತ್ರ ಒಡನಾಟ ಇಟ್ಕೊಂಡು ಇವರು ಫೋನಲ್ಲೇ ಇವ್ರಿಗೆಲ್ಲ ಗೈಡ್ ಮಾಡ್ತಾಯಿರ್ತಾರೆ ಈ ಥರ ಜೊತೆಗಳು ಮಾಡಿರಿ ಈ ಥರ ಆಡಿಸ್ರಿ ಅಂತ ಹೇಳ್ತಾಯಿರ್ತಾರೆ ಯಾರಾದರೂ ಎರಸ್ರು ಮರ್ತಿದ್ರೆ ಹ್ಞೂ ಚಮಿಸಿ ಎಲ್ಲ ಸ್ನೇಹಿತರೇ ಎಲ್ಲರೂ ಇನ್ನೂ ಒಂದು ಏನು ಹೇಳ್ತೀನಿ ಇದು ಅಂತಂದರೆ ಈ ಅಕ್ಕಿ ಹಿಡಿತಾರಲ್ಲ ಹಿಡ್ದಾಗ ಯಾರಿಗನ್ನ ಅಟ್ಲೀಸ್ಟು ಬೇರೆ ಅಕ್ಕಿನ ಕೊಡ್ತಾರೆ ಹ್ಞೂ ನಾವು ಅವತ್ತಿಂದ ವರ್ಷದಿಂದ ಸಾಕೊಂಡಿರ್ತಾರೆ ಹುಡುಗರು ಒಳ್ಳೆ ಪಟ್ಟಗಳು ಇವಾಗ ನಮ್ಮದೇ ಆಡಿದ್ದು ಇವಾಗ ತಿರುವಲ್ಲಿ ಹೇಳಿದ್ವಲ್ಲ ಅದ್ರ ಪಟ್ಟನೆ ಮೂರು ಹೋಗ್ಬಿಟ್ಟು ಅದ್ರ ತಂಬಿರು ಮೂರು ಪಟ್ಟ ಹೋಗ್ಬಿಟ್ಟು ಮೂರು ಪಟ್ಟ ಹೋದಾಗ ಯಾರು ಹಿಡಿದ್ರು ಏನು ಅಂತ ಇದೇ ಇದಿಲ್ಲ ನಾವು ಎಲ್ಲ ಕಡೆನೂ ನೋಡ್ದೋ ಇದು ಮಾಡ್ದೋ ಬೇರೆ ಅಕ್ಕಿ ಕೊಡ್ತೀವಿ ಬೇಕಾದ್ರೆ ಒಂದಕ್ಕೆ ನಾಲ್ಕೇ ಕೊಡ್ತೀವಿ ಹೌದು ತಗೊಂಡೋಗಿ ಏನು ಮಾಡ್ತಾರೆ ಅಂಗಡಿಗಳ್ಗೆ ಹಾಕ್ಬಿಡ್ತಾರೆ ಅಲ್ಲಿಂದ ಬೇರೆಯವ್ರಿಗೆ ಹಾಕೊಂತಾವೆ ಹೋಗಿ ಆ ಪರಿಸ್ಥಿತಿ ಇದಾಯ್ತದೆ ಅದು ಇದು ಯಾರು ಯಾರದನ್ನೇ ಆಗಲಿ ನಮ್ಮದೇ ಅಂತಲ್ಲ ಎಲ್ಲರೂ ಕಷ್ಟಪಟ್ಟು ಸಾಕಿರ್ತಾರೆ ಅದೊಂದು ಅದೊಂದು ಇದ್ವಿ ಅಷ್ಟೇ ಅವರಕ್ಕೆ ಅವರು ಕೊಡೋಕ್ಕೆ ಇದಿದು ಮಾಡ್ಲಿ ಓಕೆ ತುಂಬ ಸಂತೋಷ ಸರ್ ತುಂಬಾನೇ ಒಳ್ಳೆ ಮೆಸೇಜ್ ಕೊಟ್ರಿ ಸರ್ ಆಮೇಲೆ ಈಗ ನೋಡಿ ಸರ್ ಈಗಿನ ಜನ್ರೇಷನ್ ಅವರು ಕೂಡ ತುಂಬಾ ಒಳ್ಳೆ ಚೆನ್ನಾಗಿ ಶೋಕ್ ಮಾಡ್ತಾ ಇದ್ದಾರೆ ಈಗಿನ ಜನ್ರೇಷನ್ ಅವ್ರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲರೂ ಚೆನ್ನಾಗಿ ಓದಲಿ ಅವರು ಅಕ್ಕಿಗಳ್ಳೂ ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ಕೊಂಡು ನೀಟಾಗಿ ಇದು ಮಾಡ್ಕೊಂಡು ಇದು ಮಾಡ್ಕೊಂಡು ಓದೋ ಕಡೆ ಇಂಟ್ರೆಸ್ಟ್ ಕೊಟ್ಬಿಟ್ಟು ಟೈಮ್ ಇದ್ದಾಗ ಅಕ್ಕಿಗಳ ಕಡೆ ನೋಡಲಿ ಅದನ್ನೇ ಬೆಳಗ್ಗೆ ಸಾಯಂಕಾಲ ನಟ ಅದನ್ನೇ ಇದ್ ಮಾಡ್ಕೊಂಡು ಇರಬೇಡಿ ಅಂತ ಅದೊಂದು ಹೇಳ್ತೀನಿ ಎಲ್ಲಾರ್ಗು ಸ್ನೇಹಿತರಿಗೆ ಎಲ್ಲ ಮಕ್ಳುಗಳ್ಗೂ ಎಲ್ಲಾರ್ಗು ತುಂಬ ಥ್ಯಾಂಕ್ಸ್ ಸರ್ ಫ್ರೆಂಡ್ಸ್ ನೋಡಿ ಸರ್ ತುಂಬನೇ ಒಳ್ಳೆ ಮೆಸೇಜ್ ಕೊಟ್ಟರು ಈಗ ಅಕ್ಕಿಗಳು ನಿಮ್ಗೆ ಎಷ್ಟು ಶಕ್ತಿ ಇದ್ದರೆ ಅಷ್ಟೇ ಅಕ್ಕಿ ಸಾಕ್ರಿ ಈಗ ನಿಮ್ಗೆ ಶಕ್ತಿ ಇದ್ರಿ ಎರಡು ಅಕ್ಕಿ ಸಾಕೆ ಶಕ್ತಿ ಇದ್ರೆ ಎರಡಕ್ಕಿನ ಚೆನ್ನಾಗಿ ನೋಡ್ಕೊಳ್ಳಿರಿ ಇಪ್ಪತ್ತಕ್ಕಿ ಸಾಕಕ್ಕೆ ನಿಮಗೆ ಶಕ್ತಿ ಇದ್ರೆ ಇಪ್ಪತ್ತಕ್ಕಿನ ಚೆನ್ನಾಗಿ ನೋಡ್ಕೊಳ್ಳಿ ಆಮೇಲೆ ಎಜುಕೇಷನ್ ಹಾಳು ಮಾಡ್ಕೋಬೇಡಿ ತುಂಬ ಕಷ್ಟಪಟ್ಟು ಹೋದ್ರಿ ಲೈಫಲ್ಲಿ ಒಂದು ಸತಿ ಸೆಟ್ಲ್ ಆದಮೇಲೆ ಆಮೇಲೆ ನೀವು ಕೆಲ್ಸಕ್ಕೆ ಹೋಗಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಅಕ್ಕಿ ಶೋಕಿ ಮಾಡಿ ಅಂತೇಳಿ ಈಗಿನ ಜನ್ರೇಷನ್ ಅವ್ರಿಗೆ ತುಂಬಾ ಒಳ್ಳೆಯ ಒಂದು ಮೆಸೇಜ್ ಕೊಟ್ಟರು ತುಂಬ ಥ್ಯಾಂಕ್ಸ್ ಸರ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಫ್ರೆಂಡ್ಸ್ ನೋಡಿ ಈಗ ನಾವು ಚೌಡೇಶ್ವರಿ ದಾವಡಿಗೆ ಬಂದಿದ್ವಿ ನಮ್ಮ ಬಸವಣ್ಣ ಅವ್ರ ಹತ್ರ ಮಾತಾಡಿದ್ವಿ ಈಗ ನೋಡಿ ಅವ್ರ ಮನೆಯಲ್ಲಿ ಆಡಿರೋ ಅಕ್ಕಿಗಳಾಗಿರ್ಬೋದು ದೊಡ್ಡ ಅಕ್ಕಿಗಳು ಆಮೇಲೆ ಅವ್ರ ಸ್ನೇಹಿತರ ಬಗ್ಗೆ ತಿಳಿಸಿದ್ರು ಆಮೇಲೆ ಈಗಿನ ಜನ್ರೇಷನ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟರು ಆಮೇಲೆ ಅಕ್ಕಿಗಳು ಅಷ್ಟೇ ಇಡಿದ್ರೆ ಕೂಡ ನಿಮ್ಗೆ ಯಾರ್ದು ಅಕ್ಕಿಗಂತವ್ರು ಗೊತ್ತಾದರೆ ನೀವು ದಯವಿಟ್ಟು ಅವ್ರಿಗೆ ಕೊಟ್ಬಿಡಿ ಅವ್ರು ಬೇರೆ ಒಂದು ಎರಡು ಮೂರು ಅಕ್ಕಿ ಕೊಡ್ತಾರೆ ಯಾಕಂದರೆ ಆ ಅಕ್ಕಿ ಇಂಪಾರ್ಟೆನ್ಸ್ ಏನು ಅನ್ನೋದು ಆ ದಡಿಯವ್ರಿಗೆ ಮಾತ್ರ ಗೊತ್ತಿರುತ್ತೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಹಂಗಾಗಿ ನೀವು ಹಿಡ್ದಿದ್ರೆ ಯಾರ್ದು ಅಂತ ಗೊತ್ತಾಯ್ತಾ ನೀವು ತೊಗೊಂಡೋಗಿ ಕೊಡ್ರಿ ನೀವು ಕೇಳ್ರಿ ಬಾಯ್ಬಿಟ್ಟಿರಿ ಸರ್ ನಮ್ಗೊಂದು ಎರಡು ಮೂರು ಅಕ್ಕಿ ಕೊಡಿ ಸರ್ ಅಂತ ಹೇಳಿರಿ ಯಾರೇ ಆಗಲಿ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿದ್ರು ಅದೊಂದು ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟರು ಈ ಎಪಿಸೋಡ್ ನಿಮಗೆಲ್ಲ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ ಆಲ್ರೆಡಿ ಹೇಳ್ತಾ ಇದ್ದೀರಾ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಸೇರಿ ಎಕ್ಕಿ ಶೋಕ್ನ ಉಳಿಸೋಣ ಎಲ್ಲರೂ ಸೇರಿ ಎಕ್ಕಿ ಶೋಕ್ನ ಬೆಳೆಸೋಣ ಎಲ್ಲರೂ ಸೇರಿ ಆದಷ್ಟು ಎಕ್ಕಿ ಶೋಕ್ನ ಕಲಿಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್ ಥ್ಯಾಂಕ್ಸ್ ಬಾಯ್